नमस्कार रि एल्लरिगू वेलकम टू कुक विद सौम्य इवत्तिन स्पेशल रेसिपी यावदप्प अंद्र ಒಂದು ಥರ ಚಿತ್ರಾನ್ನ ಅವಲಕ್ಕಿ ತಿಂದು ಬೇಸರಾದಾಗ ಈ ಡಿಫ್ರೆಂಟ್ ಆಗಿರೋ ಅನ್ನ ಮಾಡ್ಕೊಂಡು ತಿನ್ರಿ. ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತೈತಿ. ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟಾಗೆ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಪಟ್ ಅಂಥೇಳಿ ಈ ಡಿಫ್ರೆಂಟ್ ಆಗಿರೋ ರೆಸಿಪಿನ ಮಾಡ್ಕೋರಿ. ಅಗ್ದಿ ರುಚಿ ಇರ್ತೈತಿ. ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಕೊಟ್ಟು ಕಳಿಸ್ಬೋದು, ಭಾಳ ಇಷ್ಟಪಡ್ತಾರೆ. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ, ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಮೇನ್ ಏನು ಬೇಕಪ್ಪ ಅಂದ್ರೆ ನೋಡ್ರಿ, ಉದ್ರ ಉದುರಾಗಿ ಒಂದು ಕಪ್ಪಷ್ಟು ಅನ್ನನ ಮಾ ಇಟ್ಕೊಂಡತಿ. ನೀವು ಬೇಕು ಅಂದ್ರೆ ಬಾಸುಮತಿ ರೈಸ್ ಕೂಡ ತೊಗೋಬೋದು, ಇಲ್ಲಾಂದ್ರೆ ಸೋನಾ ಮಸೂರಿ ಕೂಡ ತೊಗೋಬೋದು. ನಾನು ರೆಗ್ಯುಲರಾಗಿ ನಮ್ಮ ಮನೆಯಾಗ ಏನು ಸೋನಾ ಮಸೂರಿ ಯೂಸ್ ಮಾಡ್ತಾವಲ್ಲ, ಅದ ಅನ್ನನ ಉದ್ರ ಉದುರಾಗಿ ಮಾ ಇಟ್ಕೊಂಡೇನಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲೇದಾಗಿ ಒಂದು ಕಡಾಯಿಗೆ ದೊಡ್ಡ ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳತತಿ. ಎಣ್ಣೆ ಚಂದಗೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಸೇರಿಸ್ಕೋಬೇಕ್ರಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತತಿ. ಉಳ್ಳಾಗಡ್ಡಿನ ಲೈಟಾಗೆ ಚಂದಗೆ ಫ್ರೈ ಮಾಡ್ಕೋಬೇಕ್ರಿ. ಪೂರ್ತಿ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಲೈಟಾಗಿ ಫ್ರೈ ಮಾಡ್ಕೊಳಕತ್ತತಿ. ನೀವು ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಒಳ್ಳೆ ಟೇಸ್ಟ್ ಬರ್ತದ್ರಿ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅರ್ಧ ಚಮಚ ಅರಿಶಿನ ಹಾಕ್ಕೊಳತತ್ರಿ. ಒಂದು ಹೆಸರು ಕರಿಬೇವು ಹಾಕ್ಕೊಂಡು ಲೈಟಾಗಿ ಎಲ್ಲ ಒಗ್ಗರಣೆ ಒಳಗೆ ಬಾಡಿಸ್ಕೊಳತತಿ ಕರಿಬೇವನ್ನ. ಬೆಳಿಗ್ಗೆ ಆತಂದ್ರೆ ನಾಷ್ಟಾಕ್ಕೆ ಏನು ಮಾಡಬೇಕು, ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಕೊಡಬೇಕು ಅನ್ನೋದು ಒಂದು ಟೆನ್ಷನ್ ಹಾಕತ್ರಿ ಎಲ್ಲ ಹೆಣ್ಮಕ್ಳಿಗೂ. ಈಗ ನೋಡಿರಿ, ಒಂದು ಸಣ್ಣ ಕಪ್ಪಷ್ಟು ಶೇಂಗಾನ ಹುರಿದು ಬ್ಯಾಳಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಸೇರಿಸ್ಕೊಳಕತ್ತತಿ. ಲೈಟಾಗೆ ಶೇಂಗಾನು ಕೂಡ ಚಂದಾಗೆ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ. ಸಕ್ಕರೆ ಆಪ್ಷನ್ನು ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿರಿ, ಒಗ್ಗರಣೆ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿರಿ, ಉದ್ರ ಉದುರಾಗಿ ಏನು ಅನ್ನ ಮಾ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಈಗ ನಾನು ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೀನಿ. ಅಣ್ಣ ಎಷ್ಟು ಉದ್ರ ಉದ್ರ ಆಗ್ತೈತಲ್ಲ, ಈ ಅನ್ನದ ರೆಸಿಪಿಗಳು ಅಷ್ಟು ಚಲೋ ಬರ್ತಾವ್ರಿ. ಒಗ್ಗರಣೆ ಜೊತೆ ಅಣ್ಣನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳಕತ್ತತ್ರಿ. ಒಂದೇ ಥರ ತಿಂದು ಯಾರಿಗೆ ಆಗಲಿ ಬೇಜಾರಾಗೇ ಆಗ್ತೈತಿ. ಮಕ್ಕಳು ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಡಂತಿರ್ತಾರೋ ಅಂಥ ಟೈಮ್ದಾಗ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಈಗ ಒಗ್ಗರಣೆ ಜೊತೆ ಅನ್ನನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾಯ್ತ್ರಿ. ನೆಕ್ಸ್ಟು ನಾನು ಪಾವ್ ಭಾಜಿ ಮಸಾಲನ ಸೇರಿಸ್ಕೊಳತ್ತೀನಿ ಅನ್ನಕ್ಕೆ. ನೀವು ಯಾವ ಬೇಕಾದ ಬ್ರ್ಯಾಂಡ್ದು ಪಾವ್ ಭಾಜಿ ಮಸಾಲನ ಸೇರಿಸ್ಕೋಬೋದು. ನೋಡ್ರಿ, ಈಗ ನಾನು ಒಂದು ದೊಡ್ಡ ಚಮಚ ಒಳಗೆ ಒಂದು ಅರ್ಧ ಚಮಚಗಿಂತ ಕಮ್ಮಿ ಪಾವ್ ಭಾಜಿ ಮಸಾಲ ಪೌಡ್ರನ್ನು ತೊಗೊಂಡೇನಿ. ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಈ ರೆಸಿಪಿ ಒಳಗೆ ಪಾವ್ ಭಾಜಿ ಮಸಾಲ ಪೌಡರನ್ನು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಸೇಮ್ ನಾವು ಚಿತ್ರಾನ್ನಕ್ಕೆಲ್ಲ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ತೇವಲ್ಲ ಅದೇ ರೀತಿ ಮಾಡ್ಕೊಂಡೇನಿ. ಬಟ್ ಟೇಸ್ಟ್ ಚೇಂಜ್ ಆಗಬೇಕಪ್ಪ, ಇದು ಡಿಫ್ರೆಂಟಾಗಿ ಅನ್ನಿಸ್ಬೇಕು ಅಂದರೆ ಪಾವ್ ಭಾಜಿ ಮಸಾಲ ಹಾಕಲೇಬೇಕು. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಯಾಕಂದ್ರೆ ಪಾವ್ ಭಾಜಿ ಮಸಾಲ ಒಳಗೆ ಖಾರ ಇದ್ದೇ ಇರ್ತೈತಿ. ಸೊ ಹಾಗಾಗಿ ಜಸ್ಟ್ ಪಾವ್ ಭಾಜಿ ಮಸಾಲ ಸೇರಿಸ್ಕೊಂಡೇನಿ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡತ್ತಿ. ಅದಾದಮೇಲೆ ಅರ್ಧ ನಿಂಬೆ ಹೋಳನ್ನು ನೋಡಿರಿ ಈ ಥರ ಹಿಂಡ್ಕೊಳತ್ತೀನಿ. ನಿಮಗೆ ಇನ್ನೂ ಹುಳಿ ಹುಳಿಯಾಗಿ ಬೇಕಪ್ಪ ಅಂದ್ರೆ ಇನ್ನೊಂದು ಅರ್ಧ ನಿಂಬೆ ಹಣ್ಣಿನ ಹುಳಿಯನ್ನು ಸೇರಿಸ್ಕೋಬೋದು. ನೋಡ್ರಿ, ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಫೈನಲಾಗಿ ನೋಡಿರಿ, ನಮ್ಮ ಡಿಫ್ರೆಂಟ್ ಆಗಿರೋ ಅನ್ನದ ರೆಸಿಪಿ ರೆಡಿ ಆಯಿತು. ಒಂದೇ ಥರ ತಿಂದು ಬೇಜಾರಾಗೇ ಆಗ್ತೈತಿ ಅಂಥ ಟೈಮ್ನಾಗ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.